Samruddhi S. Bhatt. ಶ್ರೀಯುತ ಅಮ್ಮೆಂಬಳ ಸುಬ್ಬಾರಾವ್ ಪೈ ಇವರಿಂದ ಸ್ಥಾಪಿತವಾದಂತಹ ಕೆನರಾ ಬ್ಯಾಂಕ್. ಈ ಕೆನರಾ ಬ್ಯಾಂಕು 1906 ಜುಲೈ ತಿಂಗಳಿನಲ್ಲಿ ಪ್ರಾರಂಭವಾಯಿತು. ಇದೀಗ ಅತ್ಯಂತ ದೊಡ್ಡ ಶಾಖೆಗಳನ್ನು ಹೊಂದಿ ಒಂದು ಉತ್ತಮ ರಾಷ್ಟ್ರೀಕೃತ ಬ್ಯಾಂಕ್ ಆಗಿ ನಿಂತಿದೆ. ಇಂತಹ ರಾಷ್ಟ್ರೀಕೃತ ಬ್ಯಾಂಕ್ ಆಗಿರುವಂತಹ ಕೆನರಾ ಬ್ಯಾಂಕಿನ ಸಂಸ್ಥಾಪನಾ ದಿನಾಚರಣೆಯ ದಿನವಾದ ಇಂದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಕೆನರಾ ಬ್ಯಾಂಕಿನ ಎಲ್ಲ ಅಧಿಕಾರಿ ವರ್ಗದವರು ನಮ್ಮ ಗೋಪಾಳದ KHB ಕಾಲೋನಿಯಲ್ಲಿರುವಂತಹ ಸರ್ಕಾರಿ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಗೆ ಬಂದು ಇಲ್ಲಿ ಮಕ್ಕಳಿಗೆ ಉಪಯುಕ್ತವಾದಂತಹ ಆಟೋಪಕರಣಗಳನ್ನು ಹಾಗೆ ಅದರ ಜೊತೆಗೆ ನಲಿಕಲಿ ಮಕ್ಕಳಿಗೆ ಉಪಯುಕ್ತವಾಗುವಂತೆ ಫ್ಯಾನ್ಗಳನ್ನು ಕೂಡ ಉಡುಗೊರೆಯಾಗಿ ಕೊಟ್ಟು ಅದೇ ರೀತಿ ಮಕ್ಕಳಿಗೆ ಅಂದರೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅದರಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿ ಬಡ ವರ್ಗದಲ್ಲಿ ಇರುವಂತಹ ಹೆಣ್ಣು ಮಕ್ಕಳನ್ನು ಗುರುತಿಸಿ ಸ್ಕಾಲರ್ಶಿಪ್ ಕೂಡ ಕೊಟ್ಟು ತುಂಬ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಇದು ನಮಗೆಲ್ಲರಿಗೂ ತುಂಬ ಸಂತೋಷದ ಕ್ಷಣವಾಗಿದೆ. ಹಾಗೆ ಇವರಿಂದ ನಮ್ಮ ಶಾಲೆಗೆ ಅತ್ಯುತ್ತಮ ಸಹಕಾರ ಲಭಿಸಿರುವುದಕ್ಕೆ ನಾವೆಲ್ಲರೂ ಚಿರಋಣಿಯಾಗಿರುತ್ತೇವೆ. ಅದಕ್ಕೆ ಎಲ್ಲರಿಗೂ ತುಂಬ ಅವರಿಗೆ ನಾವು ಆಭಾರಿಯಾಗಿರ್ತೀವಿ ಅಲ್ವಾ. ಹಾಗೇನೆ ಇವತ್ತಿನ ದಿನಕ್ಕೆ ದಿನದ ಕಾರ್ಯಕ್ರಮದ ಮೊದಲ ಕಾರ್ಯಕ್ರಮ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಗೀತಾ ಮೇಡಮ್ ಅವರಿಂದ ಸ್ವಾಗತ ಭಾಷಣ. ಈಗ ಬ್ಯಾಂಕ್ ಅನ್ನ ಒಂದು ಸ್ಥಾಪನೆ ಮಾಡಿದಂತಹ ಒಬ್ಬ ವ್ಯಕ್ತಿಯನ್ನ ನೆನಪಿಸಿಕೊಳ್ಳುವಂತಹ ದಿನದಲ್ಲಿ ನಮ್ಮ ಶಾಲೆಗೆ ಬಂದಿದ್ರೆ ಅದೇ ಇನ್ನೂ ನೆನಪೆ. ಮತ್ತೆ ಒಂದು ವಿಚಾರಣೆ ಇತ್ತು, ಮುಲ್ಕಿ ಹತ್ರ ಶಾಲೆ ಶುರು ಮಾಡಿದ್ದಾರೆ ಕೆನರಾ, ಈಗಲೂ ಆ ಶಾಲೆ ನಡೀತಾ ಇದೆ. ನಮ್ಮ ಇದರಿಂದ ಮೇಲೆ ಬರ್ಬೇಕಾದ್ರೆ ವಿದ್ಯೆನೇ ನಮ್ಗೆ ಇರುವಂತ ರಕ್ಷಣೆ. ನಾವು ಇದೇ ತರ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಮೇಲೆ ಬಂದಿದ್ದೇವೆ. ಏಕೆ ಅಂತಂದ್ರೆ ನಮ್ಮ ಟೈಮಲ್ಲಿ ಯಾರೋ ಒಂದು ಟೀಚರ್ ನಮಗೆ ಬುದ್ಧಿ ಹೇಳಿದ್ರು, ನಮಗೂ ನಿಮ್ಮ ತರನೇ ಬುದ್ಧಿ ಇರಲಿಲ್ಲ. ಏನೋ ಹೇಳ್ತಾರೆ ನಾವು ಕಲಿತಾರೆ ಇರ್ತವೆ, ಮಾತ್ರ ನಾವು ಏನು ಹೇಳ್ತಾರಂದ್ರೆ ಇದೇ ತರ ಯಾರೋ ಒಬ್ಬ ವ್ಯಕ್ತಿ ಬಂದವನು ನಿಮ್ಮ ಟೀಚರ್ ಏನು ಹೇಳ್ತಾರ ಅದನ್ನ ಮಾತ್ರ ಫಾಲೋ ಮಾಡಿ. ನಿಮ್ಗೆಲ್ಲರಿಗೂ ನಾನು ಹೇಳೋದಂದ್ರೆ ಅಷ್ಟೇ ವಿಷಯ, ಬ್ಯಾಂಕಿಗೆ ಸೇರ್ಬೇಕು, ಕೆಲವರು ಡಾಕ್ಟರ್ ಆಗ್ಬೇಕು, ಕೆಲವರು ಇಂಜಿನಿಯರ್ ಆಗ್ಬೇಕು ಹೇಳಿ ಎಲ್ಲ ಆಸೆ ಇರ್ತದೆ. ಆಸೆಯನ್ನ ಪೂರ್ವಡಿಸ್ಬೇಕಾದ್ರೆ ನಮ್ಮ ಟೀಚರ್ ಅವ್ರು ಏನ್ ಹೇಳ್ತಾರೆ
ಅದನ್ನ ಕಲ್ತ್ರೆ ಅದರಲ್ಲಿ ಫಸ್ಟ್ ರ್ಯಾಂಕ್ ಬನ್ನಿ, ಸೆಕೆಂಡ್ ರ್ಯಾಂಕ್ ಬರಬೇಕು ಅಂತ ಆಸೆ ಇರಬೇಕು. ಆಸೆ ಇದ್ರೆ ಇವತ್ತು ಆಗ್ತದೆ.